ಅವರಿಬ್ಬರದ್ದು ಭಗದತ್ತನದ್ದು ಮತ್ತು ಆನೆದು ಆ ಸುಪ್ರತಿಗೆ ಆನೆ ಬದುಕುದೇ ಕಷ್ಟ ಆಯಿತು. ಸಂದಿಗ್ಧ ಅವ್ರ ಬದುಕೇ ಸಂದೇಹ ಸ್ಥಿತಿಯಲ್ಲಿ ಬಂತು. ಅಷ್ಟು ಆ ರೀತಿಯಾಗಿ ಜಗತ್ತಿನ ಎದುರು ಅವರು ರಾಣಿ ಉಳಿದೇ ಕಷ್ಟ ಎಂಬ ರೀತಿಯಲ್ಲಿ ಅವರಿಗೆ ಮರ್ದನ ಮಾಡಿದ್ದಾನೆ. ಯಾರು? ಘಟೋತ್ಗಜ. ಗಜಾರ್ಥನಾದಂಚ ನಿಶಮ್ಯ ಭೀಷ್ಮ ಮುಖಾಹ ಸಮೀಪದ ರಮಂಚ ದೃಷ್ಟ ಮಹಾ. ಏ, ಸಿಕ್ಕಾಪಟ್ಟೆ ಆನೆಗೆ ಬಹಳ ಪೀಡಿತ. ಆನೆ ಆ ಇದು ಆರ್ತನಾದ ಮಾಡ್ತಾ ಇದೆ, ಬಹಳ ಹೊಡೆತ ತಿಂದು ಮರಣಾಂತ ವೇದನೆಯನ್ನು ಪಟ್ಟದ್ದೆ, ಮರಣಾಂತಿಕ ವೇದನೆ ಅದಕ್ಕಾಗಿದೆ ಪಾಪ. ಅದಕ್ಕೆ ಜೋರಾಗಿ ಗರ್ಜನೆ ಮಾಡ್ತಾ ಇದೆ. ಆವಾಗ ಭೀಷ್ಮಾದಿಗಳೆಲ್ಲರೂ ಓಡಿ ಬಂದ್ರದ್ದು ಅಮುಂಚ ದೃಷ್ಟ. ಅವನ ಪರಿಸ್ಥಿತಿಯನ್ನು ನೋಡಿದರು. ಭಗದತ್ತನದ್ದು ಹಿಂದ್ಗಡೆಯಿಂದ ಮಹಾಕಾಯನಾಗಿರ್ತಕ್ಕಂಥ ಭೀಷ್ಮ ಇದ್ದ, ಭೀಮ ಇದ್ದಾರೆ. ಮಹಾಕಾಯನಾಗಿರ್ತಕ್ಕಂಥ ಯಾಕೆ ಪೃಷ್ಠಗೋಪಂಚ ವಾಯಾತ್ಮಜಂ ಧರ್ ಇವನಿದ್ದಾನೆ, ಘಟೋದ್ಗಜ ಇದ್ದಾನೆ, ಅವನಿಗೆ ರಕ್ಷಣೆಗೋಸ್ಕರ ಹಿಂದ್ಗಡೆಯಿಂದ ಭೀಮಸೇನ ಇದ್ದಾನೆ ಅಂತ ನೋಡಿಬಿಟ್ಟು ಬಹಳ ಭಯವಂಡ್ರಂತೆ. ಒಬ್ಬರೇ ನಾಡಿದ್ರೆ ಸಾಕು, ಅದು ಇಬ್ಬರು ಅಪ್ಪ ಮಗ ಇಬ್ಬರು ಒಟ್ಟಿಗೆ ಸೇರಿಬಿಟ್ಟಿದ್ರೆ ಬಹಳ ಭಯ ಹುಟ್ಟುಬಿಟ್ಟಂತೆ ಅವರಿಗೆ. ಹೇ ಭೀತ ಭೀತ ಪ್ರತನಾಪಹಾರಂ ಕೃತಾಪಜಗ್ಮ ಶಿಬಿರಾಯ ಶೀಘ್ರಂ. ಆಗ ಭೀಷ್ಮಾದಿಗಳು ಭಯಗೊಂಡು ತಮ್ಮ ಸೇನೆಯನ್ನು ಏನು ಮಾಡಿಬಿಟ್ರೆ, ಕೃತ್ವಾಪಹಾರ ಅಪಜಗ್ಮ ಶಿಬಿರಾಯ, ಅಪಹಾರ ಮಾಡಿ ಸೀದ ಸೇನೆಯನ್ನು ಶಿಬಿರಕ್ಕೆ ಕರ್ಕೊಂಡು ತಗೊಂಡೋಗಿಬಿಟ್ರಂತೆ. ದಿನೇಚ ಪರೇಚೈವ ಪುನಃಸಮೇತ ಪರಸ್ಪರಂ ಪಾಂಡವ ಗೌರವಾಸ್ತೆ. ಮರುದಿವಸ ಮತ್ತೆ ಯುದ್ಧಕ್ಕೆ ಸೇರಿದ್ದಾರೆ ಪಾಂಡವರು, ದುರ್ಯೋಧನಾದಿಗಳು. ಅಲ್ಲಿ ಆಗ ಏನಾಯಿತು ಅಂದರೆ ಕೇಳಿ, ಆ ದಿವಸ ಯುದ್ಧದಲ್ಲಿ ಒಂದು ಕೆಲಸ ನಡೀತು. ಅದು ಏನಂತ ಹೇಳಿಬಿಟ್ರೆ, ಇದು ಐದನೇ ದಿನ, ಏಳನೇ ದಿನದ ಸೇನಾಪಹಾರ, ಏಳನೇ ದಿನದ್ದು. ಈ ಅವರೆಲ್ಲ ಘಟೋದ್ಗಜನಿಗೆ ಹೆದರಿ ಓಡಿ ಹೋಗಿಬಿಟ್ರಲ್ಲ, ಎಲ್ಲ ಸೇನೆಯನ್ನು ತಗೊಂಡು ಶಿಬಿರಕ್ಕೆ ಓಡಿಬಿಟ್ರಲ್ಲ, ಅದು ಏಳನೇ ದಿನದಲ್ಲಿ ಆದ ಘಟನೆ. ಎಂಟನೇ ದಿನದಲ್ಲಿ ಏನಾಯಿತು ಅಂದರೆ, ಆ ಉಲೂಪಿಕೆಯಲ್ಲಿ ಅರ್ಜುನ್ನಿಂದ ಹುಟ್ಟಿದ ಇರಾವಾನ್ ಎಂಬವನು ಬಹಳ ಬಲಿಷ್ಠ, ಅರ್ಜುನನ ಮೊದಲನೆಯ ಮಗ. ಅವನೇನು ಮಾಡಿದೆ ಅಂದರೆ, ಶಕುನಿಯ ಏಳು ಮಂದಿ, ಐದು ಮಂದಿ ಇದ್ದರು, ಶಕುನಿಯ ಐದು ಮಂದಿ ಶಕುನಿಯ ತಮ್ಮಂದಿರು ಅಂತ ಹೇಳ್ತಾರೆ. ಸೋಬರಸ್ಯ ಅನುಜ ಶೂರಾಹ ನಿರ್ಗತಾರಣ ಮೂರ್ಧನಿ ಗಜೋ ಗವಾಕ್ಷೋ ವೃಷಭ ಚರ್ಮವಾನ್ ಚರ್ಮವಾನ್ ಆರ್ಜವ ಷಡೇತೆ ಬಲಸಂಪನ್ನ ಶುಕ. ಸುಬಲಸ್ಯ ಆತ್ಮಜ ರಣೆ, ಸುಬಲಸ್ಯ ಆತ್ಮಜ ರಣೆ ಸರ್ವೇತೆ ಸುಬಲಾತ್ಮಜ ಇತಿ ಸ್ಫುಟಂ ಲಿಪಿಟ. ಸೋಬಲಸ್ಯ ಆತ್ಮಜ ಸಾಧು, ಅದು ಅನುಜಾನೂ ಅಲ್ಲ, ಏನಿದೆ ಆತ್ಮಜ. ಸೋಬಲ ಅಂದರೆ ಶಕುನಿ, ಶಕುನಿಯ ಆರು ಮಕ್ಕಳನ್ನು ಕೊಂದೆ ಹಾಕಿಬಿಟ್ಟ ಇರಾವಾನ್. ಏ ಪ್ರಾತಃತೆ ಕ್ಷತಕಾಯೋತಿ ಕೋಪ ಅತಿರೂಢ ಕೋಪ ಸಖರ್ಗೇನ ಚಕರ್ತತೇಷ. ಹೀಗೆ ಅವರ ಶಿಲಸ್ಸನ್ನೆಲ್ಲ ಖಡ್ಗದಿಂದ ಕತ್ತರಿಸಿ ಹಾಕಿಬಿಟ್ಟಿದ್ದಾನೆ. ಶಿರಾಂ ಶಿವಿರೋ ಬಲವಾನ್ ಇರಾವಾನ್ ಭಯಂದ ಧಾಕ್ತರ್ ರಾಕ್ಷಸೋಗ್ರಂ. ದುರ್ಯೋಧನಾದಿಗಳು ಭಯ ಉಡಿಸಿಬಿಟ್ಟಿದ್ದಾನೆ. ಆವಾಗ ಅವನು ಉಗ್ರನಾಗಿರ್ತಕ್ಕಂಥವ್ನು ನೋಡಿ, ಧೃತರಾಷ್ಟ್ರನ ಮಗನಾಗಿರ್ತಕ್ಕಂತಹ ಇವನಿದ್ದಾನಲ್ಲ ದುರ್ಯೋಧನ, ಅವನು ಎದುರಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಯುದ್ಧ ಮಾಡತಕ್ಕಂಥವನು ಇವನನ್ನು ಎದುರಿಸ್ಲಿಕ್ಕೋಸ್ಕರವೇ ಅಲಂಬುಸ ಎಂಬ ರಾಕ್ಷಸನ್ನು ಕೊಟ್ಟು ಕಳಿಸಿದ್ದಾನೆ. ಅಲಂಬುಸ ಅಂದರೆ ಬುಸ, ಬುಸ ವಿಸರ್ಜನೆ. ಅಲಂ ಚೆನ್ನಾಗಿ ವಿಸರ್ಜನೆ ಯಾರು ಮಾಡೋರು, ಅಲಂಬುಸ ಯಾರಿಗೆ ತಮಾಷೆ ಮಾಡಲಿಕ್ಕೋಸ್ಕರ. ಅಲಂಬುಸ ಅಂದರೆ ಬಾಣವನ್ನು ಬುಸ್ ಬುಸ್ ಮಾಡಿ ಬಿಸಾಕ್ಬಿಡ್ತಾರೆ, ಪಟಾಕಿ ಕೆಲವರು ಬಾಯಲ್ಲಿ ಪಟಾಕಿ ಬಿಡ್ತಾರೆ, ಅವರೆಲ್ಲ ಅಲಂಬುಸರು, ಸುಮ್ಮನೆ ಪಟಾಕಿ ಬಿಡೋದು, ಏನು ಮಾಡಲಿಕ್ಕಿಲ್ಲ, ಅಲಂಬುಸರು. ತಮಾಷೆ ಎಲ್ಲ ಇಟ್ಕೊಳ್ಳಿ, ಖರ್ಚಿಗೋಸ್ಕರ ಇರುತ್ತೆ ಇದು, ತಮಾಷೆ ಮಾಡಲಿಕ್ಕೆ. ಅಲಂಬುಸ ಬುಸ ವಿಸರ್ಜನೆ ಯಾರೇ ಸರಿ ಇಟ್ಕೊಳ್ಬೇಕು. ಹಾಂ, ಯಾರಿಗೆ ಅರ್ಥ ಆಗೋದಿಲ್ಲ, ಪಾಠ ಕೇಳಿದವರಿಗೆ ಮಾತ್ರ ಗೊತ್ತಾಗಬೇಕು ಅದು, ಅರ್ಥ ಆಯ್ತಾ? ಬುಸ ವಿಸರ್ಜನೆ ಯಾರಿಗೆ ಗೊತ್ತಾಗುತ್ತೆ, ಆ ಧಾತು ಅಪರೂಪದ ಧಾತು ಅದು. ಅಲಂಬುಸದಿ ಬುಸದೆ ಅಂದರೆ ವಿಸರ್ಜನೆ ಮಾಡೋರು, ಅವನು ಬಾಣ ಮಾಯ ವಿಸರ್ಜನೆ ಮಾಡ್ತಾ ಇದ್ದ. ಅವನ ಮಾಯ ಕೆಲವರು ಪಟಾಕಿ ಹರಿಸ್ತಾರೆ ಬಾಯಿಂದ, ಚಿಕ್ಕಪಟ್ಟೆ ಪಟಾಕಿ ಬಿಡೋದು, ಪಟಾಕಿ ಬಿಡೋದು. ಅವನಿಗೆ ಪ್ರತಿದಿನ ದೀಪಾವಳಿ ಬರಬೇಕಾಗಿಲ್ಲ, ಅವರಿಗೆ ನಿತ್ಯದಲ್ಲಿ ದೀಪಾವಳಿ. ಅವನ ಅಲಂಬುಸ ರಾಕ್ಷಸ ಅವನನ್ನು ಎದುರಿಸ್ಲಿಕ್ಕೋಸ್ಕರ, ಇರಾವನನ್ನು ಎದುರಿಸ್ಲಿಕ್ಕೋಸ್ಕರ ಇದು ಮಾಡಿದಾಗ ಎತ್ತಲಿಕ್ಕೋಸ್ಕರ ಅವನು ಪ್ರಚೋದನೆ ಮಾಡಿದ್ದಾನೆ. ಆವಾಗ ಅಲ್ಲಿ ಏನಾಯಿತು ಅಂದರೆ ಕೇಳಿ, ಜಹಿ ಅರ್ಜುನಿನ್ ಕ್ಷಿಪ್ರಂ ಇತಿಸ್ಮ. ಏ, ಅರ್ಜುನ ಮಗನು ಬೇಗ ಸಾಯಿಸು, ಭಯಂಕರವಾದ ಯುದ್ಧ ಮಾಡ್ತಾ ಇದ್ದಾನೆ ಅಂತ. ತಚ್ಚ ಸಮಾಸದ ನಾಗಸುತಾ ತನೂಜಂ. ಆವಾಗ
ಏನಾಯ್ತಂದ್ರೆ ಅವರಿಬ್ಬರಿಗೂ ಜೋರು, ಆ ರಾಕ್ಷಸನಿಗೂ ಮತ್ತು ಇರಾವಾನನಿಗೂ, ಉಲುಪಿಗಿಂದ ಅರ್ಜುನಿಂದ ಹುಟ್ಟಿದ ಆ ಇರಾವಾನಿಗೂ ಜೋರು ಯುದ್ಧ ನಡೀತಂತೆ. ಭಯಂಕರವಾದ, ಇಬ್ಬರಿಗೂ ಮಾಯಾ ಗೊತ್ತಿದೆ. ಆಚಾರ್ಯರು ಮಾಯಿ ಅಂತ ಹೇಳಿದ್ದಾರೆ, ಮಾಯಾ ತಿಳಿದಿದ್ದಾನೆ ಅಂತ. ಈ ರಾಕ್ಷಸನು ಮಾಯಾ ತಿಳ್ಕೊಂಡಿದ್ದಾರೆ, ಈ ರಾಕ್ಷಸನಿಗೆ ಮಾಯಾ ಸಹಜವಾಗಿ ಗೊತ್ತಿದೆ, ಇವನು ಮಾಯಾವಂತ. ಅದಕ್ಕೆ ಮಾಯಿಗಳ ಹತ್ರ ಯುದ್ಧ ಮಾಡಲಿಕ್ಕೋಸ್ಕರ ಮಾಯಿಗಳೇ ಇರಬೇಕು ಅಲ್ವ, ಮಾಯಾ ಮಾಯಾ ಬಲಿ ಅರಿತವರವರು. ಆದ್ರಿಂದಾಗಿ ಆವಾಗ ಜೋರಾಗಿ ಯುದ್ಧ ನಡೆದಿದೆ, ವೀರ್ಯ ಮತ್ತು ಮಹಾದ್ಭುತ. ಆಗ ಏನು ಮಾಡಿದಂದರೆ, ಈ ರಾಕ್ಷಸ ಏನು ಮಾಡಿದ, ಸಸಾದಿನೋ ಅಶ್ವಾನ್ ಸುತು ರಾಕ್ಷಸೋ ಅಸೃಜತ್ ತೇ ಪಾರ್ಥಪುತ್ರಸ್ಯ ಸಾದಿನೋ ಅಹನ್. ಏನಾಯಿತು, ಅಶ್ವ ಮತ್ತು ಸಸಾದಿನ ಅಂದ್ರೆ ಏನು, ಅಶ್ವ ಅಶ್ವಾರೋಹಿಗಳು ಅನ್ನು ಸೃಷ್ಟಿ ಮಾಡಿದ ರಾಕ್ಷಸ. ಈ ಅರ್ಜುನ ಅಂದರೆ ಇರಾವಾನಿನ ಕುದುರೆ ಮತ್ತು ಕುದುರೆ ಅಂತ ಇಷ್ಟೇ ಉಂಟಲ್ಲಿ, ಸಾದಿನ ಅಂದರೆ ಅಶ್ವಾರೋಹಿಗಳನ್ನು ಕೊಂದು ಹಾಕಿಬಿಡ್ತು. ಅರ್ಥ ಆಯ್ತಾ? ಅಂದ್ರೆ ಅರ್ಥ ಏನು, ಇವನು ಕಿರ್ಮೀರನ ಭ್ರಾತ. ಈಗ ಬಂದಿದ್ದಾನಲ್ಲ ಇವನು, ಇವನು ಯಾರು, ಇವನು ಕೈರ್ಮೀರ ಕ್ರೋಧ ಮೂರ್ಛಿತ ಅಂತ. ಕೈರ್ಮೀರ ಈ ಅಳಂಬುಸ ಇದ್ದಾನಲ್ಲ, ಕಿರ್ಮೀರ ಪುತ್ರ ಅಂತ ಹೇಳ್ತಾರೆ ಕೆಲವರು. ಆದರೆ ಕೈರ್ಮೀರ ಅಂದರೆ ಕಿರ್ಮೀರ ಸಂಬಂಧಿತನೇ ಉಚ್ಚತೆ, ಕಿರ್ಮೀರನ ಸಹೋದರ ಏನೋ ಆಗಿರಬೇಕು ಅಂತ ಈ ಅಲಂಬಸವನ್ನು ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅವನು ಮಾಯಾ ಸೃಷ್ಟಿ ಮಾಡಿದ. ಆ ಸೃಷ್ಟವಾಗಿರ್ತಕ್ಕಂತಹ ಅಶ್ವಾರೋಹಿಗಳು, ಅಶ್ವಗಳು ಇವನ ಯಾರು, ಇರಾವಾನಿನ ಅಶ್ವಾರೋಹಿಗಳನ್ನು ಪರಸ್ಪರವಾಗಿ ಅಹನ್ ಪರಸ್ಪರ ಸಾಯಿಸ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ತತಸ್ತು ಅನಂತಾಕೃತಿಂ. ಕೊನೆಗೆ ಏನು ಮಾಡಿದಂದರೆ, ಆಯಾವ ರಾಕ್ಷಸ ಶೇಷಾಕೃತಿ ಅಂತ ಹೇಳೋದು, ಅನಂತಾಕೃತಿಯನ್ನು ಶೇಷತಾನೆ, ಶೇಷಾಕೃತಿಯನ್ನು ಶೇಷರೂಪವನ್ನು ತಾಳಿದ್ದಾನೆ ಅಲ್ಲ, ಇರಾವಾನ್ ಎಂಬವನು ಶೇಷರೂಪವನ್ನು ತಾಳಿದ್ದಾನೆ. ಆಗ ಇವನೇನು ಮಾಡಿದಂದರೆ ಗರುಡ ರೂಪವನ್ನು ತಾಳಿ ಅವನು ನಾಶ ಮಾಡಿಬಿಟ್ಟ. ರಾಕ್ಷಸ ಯಾರು, ಅಲಂಬುಸ ಎನ್ನುವ, ಅದು ಸರಿಯಾಗಿ ಬುಸ್ ಬುಸ್ ಅಂತ ಬಿಡ್ತಾ ಇದ್ದಾನೆ ಮಾಯಾಪ್ರಯೋಗ. ಅದಕ್ಕೆ ಅಲಂಬುಸ್ ಬುಸ್ ಅಂದರೆ ಬುಸ್ ಬುಸ್ ಅಂದರೆ ಸರಿಯಾಗಿ ಮಾಯಾಪ್ರಯೋಗ ಮಾಡ್ತಾನೆ ಅಂತ, ಮಾಯಾ ವಿಸರ್ಜನೆ ಸರಿಯಾಗಿ ಮಾಡ್ತಾ ಇದ್ದ. ಅದಕ್ಕೆ ತಡ್ಕೊಳ್ಳಿಕ್ಕಾಗಿಲ್ಲ. ಅದಕ್ಕೆ ಅವನು ಅನಂತ ರೂಪವನ್ನು ತೊಟ್ಟ ಶೇಷರೂಪವನ್ನು ಯಾರು, ಇರಾವಾನ್. ಇವನೇನು ಮಾಡಿದ, ಗರುಡ ರೂಪವನ್ನು ತಾಳೆ ಅವನು ಸಾಯಿಸಿಬಿಟ್ಟ. ಮುಗಿತಾ? ಹತಂ ನಿಶಮ್ಯ ಅರ್ಜುನಿ ಮುಗ್ರ ಪೌರುಷ ನನಾದ ಕೋಪೇನ ವಿಕೃತೋರಾತ್ಮಜ. ಏ, ಏನು ನನ್ನ ತಮ್ಮನ ಕೊಂದು ಹಾಕಿದ? ಯಾಕೆಂದರೆ ನನ್ನ ಅಪ್ಪನ ಮಗ, ಅಪ್ಪನ ತಮ್ಮ ಯಾರು, ನಮ್ಮ ಅಪ್ಪನ ಅಪ್ಪ ಯಾರು, ಘಟೋತ್ಕಂಜನಿಗೆ ಭೀಮ, ಭೀಮನ ತಮ್ಮ ಯಾರು, ಅರ್ಜುನನ ಮಗ ಯಾರು, ಉಲುಪಿಕೆಯಲ್ಲಿ ಹುಟ್ಟಿದವನು. ಈಗ ತಾನು ಇರಾವಾನ್ ಎಂಬವನು ಆ ನನ್ನ ತಮ್ಮನನ್ನು ಕೊಂದಾಗಾಯಿತು ಅಂತ ಸಿಕ್ಕಾಪಟ್ಟೆ ಕೋಪ ಬಂತು ಘಟೋತ್ಕಜನಿಗೆ. ವಾಂಸರ್ತಿ ನಾದ ಮಾಡಿಬಿಟ್ಟಂತೆ. ಚಚಾಲ ಭೂರ್ಣ ನದತೋಸ್ಯ ರಾವತಃ ಸಸಾಗರಾಗಿ ಸಸಾಗರಾಗೀಂದ್ರ ನಗಾಭೃಷಂತದ. ವಾಂಸರ್ತಿ ಗರ್ಜನೆ ಮಾಡಿದ್ರಿ ಘಟೋತ್ಕಜ, ಭೂಕಂಪ ಆಯ್ತ್ರಿ, ಸಿಕ್ಕಾಪಟ್ಟೆ ಭೂಕಂಪ ಆಯ್ತಂತೆ. ಏ ಹೇಗೆ ಗೊತ್ತುಂಟ ಅದನ್ನು ಹೇಳ್ತಾರೆ, ನತದತ್ತಸ್ಯ ಶಬ್ದೇನ ಪೃಥಿವಿ ಸಾಗರಾಂಬರ ಸಪರ್ವತ ವನ ರಾಜನ್ ಚಚಾಲ ಸುಬೃಢಂತದ. ಏನ್ರಿ ಆ ಭೂಮಿಯಲ್ಲಿ ಸಾಗರ ಪರ್ವತ ಕಾಡು ಗೀಡು ಎಲ್ಲ ಆಯ್ತು, ಅದು ಒಂದ್ಸರ್ತಿ ಏನಾಯ್ತು, ಕಂಪನ ಆಯ್ತು. ಅಷ್ಟು ಜೋರಾಗಿ ವೈಬ್ರೇಷನ್, ಆ ಧ್ವನಿ ವೈಬ್ರೇಷನ್ನಿಂದ ಹಾಗಾಗಿಬಿಟ್ಟು. ಭೀಮಸೇನ ದೇವ್ರ ಮಗ ಅಲ್ವಾ, ಭೀಮಸೇನ ದೇವ್ರ ಗರ್ಜನೆ ಮಾಡಿದ್ರೆ ಎಲ್ಲ ಕಂಪನ ಆಗುತ್ತೆ, ಮಗನ ಗರ್ಜನೆ ಮಾಡಿದ್ರೆ ಕಂಪನ ಆಗುವಾಗ, ಇನ್ನು ಭೀಮ ಗರ್ಜನೆ ಮಾಡಿದ್ರೆ ಕಂಪನ ಆಗೋದಿಲ್ವೇನೋ, ಭೂಕಂಪ ಅದಾಗಿತ್ತು ಅಲ್ಲಾಡ್ತಂತೆ ಒಂದ್ಸರ್ತಿ ಆ ನಾದ. ಅಷ್ಟು ಕೋಪದಿಂದ ಸಿಂಹನಾದ ಮಾಡಿದ್ದಾನೆ. ಅರ್ಥ ಆಯ್ತಾ? ಅಲಂಬುಸಸ್ತಂ ಬಂದ, ಅಲಂಬುಸಸ್ತಂ ಪ್ರಸಮೀಕ್ಷ ಮಾರುತೆ ಸುತಂ ಬಲಾಢ್ಯಂ ಭಯದ ಪರಾವತೆ. ಅವನು ಗರ್ಜನೆ ಮಾಡಿದಾಗನೇ ಭೂಕಂಪ ಆಗ್ತಾ ಇದೆ, ಇನ್ನು ಅವನು ಎದುರಿಗೆ ಹೋಗಲಿಕ್ಕೆ ಸಾಹಸ ಮಾಡಿಲ್ಲ. ಯಾರು ಈ ಅಲಂಬುಸ ಎಂಬವನು? ಓಡಿಬಿಟ್ಟಂತೆ. ಪರಾದ್ರವಂಧಾತ ರಾಕ್ಷಸ್ಯ ಸೇನಾ ಸರ್ವಾಸ್ತಮ ಸುಯೋಧನ ನೃಪಃ, ಎಲ್ಲ ಸೇನೆಯನ್ನು ಓಡಿಸಿಬಿಟ್ಟಿದ್ದಾನೆ ಘಟೋದ್ಗಜ. ಆಗ ಅವನನ್ನು ಎದುರಿಸ್ಲಿಕ್ಕೋಸ್ಕರ ದುರ್ಯೋಧನ ಬಂದ. ಸಭೀಮ ಪುತ್ರಸ್ಯ ಜಗಾನ ಮಂತ್ರಿಣೋ ಮಹಾಬಲ ಅಂಚೋದರೋ ಅನ್ಯಾಂ ಸತೈವ. ಅಷ್ಟೇ ಅಲ್ಲ, ಆ ಘಟೋದ್ಗಜನ ಮಂತ್ರಿಗಳಿದ್ರಂತೆ ನಾಲ್ಕು ಮಂದಿ, ಆ ಮಂತ್ರಿಗಳನ್ನೆಲ್ಲ ಸಂಹಾರ ಮಾಡಿದ. ಇನ್ನೆಷ್ಟೋ ಮಂದಿ ಇದ್ದು ಅವ್ರನ್ನ ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಯಾರವರು ನಾಲ್ಕು ಮಂತ್ರಿಗಳು ರಾಜರೇ? ಯಾರು ನಾಲ್ಕು ಮಂತ್ರಿಗಳು? ವೇಗವಂತಂ ಮಹಾರೌದ್ರಂ ವಿದ್ಯುಜ್ಜುಫಂ ಪ್ರಮಾತಿನಂ ಶರೈ ಚತುರ್ಭಿಶ್ಚತುರೋ ನಿಜಗಾನ ಮಹಾಬಲ. ಅವನ ನಾಲ್ಕು ಮಂತ್ರಿಗಳು, ಒಬ್ಬ ವೇಗವಂತ, ಒಬ್ಬ ಮಹಾರೌದ್ರ, ಒಬ್ಬ ವಿದ್ಯುಜ್ಜುಫ, ಒಬ್ಬ ಪ್ರಮಾತಿ.
ನಾಲ್ಕು ಮಂದಿ ಮಂತ್ರಿಗಳನ್ನು ಕೊಡ, ನಾಲ್ಕು ಬಾಣ ಬಿಟ್ಟು ನಿರ್ನಾಮ ಮಾಡಿಬಿಟ್ಟಿದ್ದಾನೆ. ಯಾರು? ದುರ್ಯೋಧನ. ಮತ್ತು ಉಳಿದವರೆಲ್ಲ ಹೊಡೆದು ಓಡಿಸಿಬಿಟ್ಟಿದ್ದಾನೆ. ಪಾಪ ಅಳಿದುಳಿದವರೆಲ್ಲ ಓಡ್ತಾ ಇದ್ದಾರೆ ಪ್ರಾಣ ಆಸೆಯಿಂದ. ಆವಾಗ ಘಟೋದ್ಗಜ ಅಭ್ಯಾಹನದ ಆಶುತಂ ನೃಪಂ, ಘಟೋದ್ಗಜ ಏನು ಮಾಡಿದ, ಆ ದುರ್ಯೋಧನ ಎದುರಿಸಿದ್ದಾನೆ, ಸಾರಿ ಹೊಡೆದಿದ್ದಾನೆ. ಸ ಪೀಡ್ಯಮಾನು ಇದುತೇನ ರಕ್ಷಸ ಪ್ರವೇಶಯ ಮಾತ ಶರಂ ಘಟೋದ್ಗಜೆ, ಸಾರಿ ಬಾಣದ ಏಟು ತಿಂದಿದ್ದಾನಲ್ವಾ ಅಭ್ಯಾಹನತ್, ಸರಿ ಬಾಣದಿಂದ ಏಟು ಕೊಟ್ಟಿದ್ದಾರೆ. ಸರಿ ಪೀಡಿತನಾಗಿರ್ತಕ್ಕಂತಹ ಆ ದುರ್ಯೋಧನ ಕೊನೆಗೆ ಏನು ಮಾಡಿದ, ಘಟೋದ್ಗಜನ ಮೇಲೇನೆ ಒಂದು ಬಾಣವನ್ನು ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ದೃಢಾಹತಸ್ತೇನ ತದಾ ಬಲೀಯಸ ಘಟೋದ್ಗಜ ವ್ಯತಿತೇಂದ್ರಯೋ ಭೃಷಂ. ಆಗ ಸರಿ ಬಾಣ ಬಿಟ್ಟಿದ್ರಿಂದಾಗಿ ಸರಿ ಹೊಡೆತ ತಿಂದಿರ್ತಕ್ಕಂತಹ ಆ ಘಟೋದ್ಗಜ ಏನು ಮಾಡಿಬಿಟ್ಟ, ಪ್ರವ್ಯತಿತ ಇಂದ್ರಿಯೋ ಭೃಷಂ, ಅಂದರೆ ಸಿಕ್ಕಾಪಟ್ಟೆ ಇಂದ್ರಿಯ ಭೃಷ ಆಯಿತು ಅಂದರೆ ಏನಾಯಿತು, ಮೂರ್ಛೆ ಬರುವ ರೀತಿಯಲ್ಲಿ ಆಯಿತು. ತತ್ತೌ ಕಥಂಚಿತ್ ಭೂಮಿಪಾತ್ಯಮಾನ, ಭೂಮಿಲಿ ಬೀಳ್ತಾ ಇದ್ದ, ಏನೋ ಕಷ್ಟಪಟ್ಟು ಎದ್ದು ನಿಂತಂತ, ಎದ್ದು ನಿಂಟು ದುರ್ಯೋಧನ ಮೇಲೆ ಸಿಕ್ಕಾಪಟ್ಟೆ ಬಾಣವನ್ನು ಬಿಟ್ಟಿದ್ದಾನೆ. ಪುನಃಸರಾನ ಪ್ರಸಜತ್ ಸುಯೋಧನೆ ಚಿರಪ್ರಯುದ್ಧೌ ನೃಪರಾಕ್ಷಸಾಧಿಪೌ ಪರಸ್ಪರಾಜೇಯ ತಮೌರನಾಜಿರ್ರೇ ದ್ರೋಣಾದಯೋ ವೀಕ್ಷರ ರಕ್ಷಿಸಂತಹ ಸ್ವಯೋಧನಂ ಪ್ರಾಪ ಅಮಿತ್ತ ಸಾಹಾ. ಆವಾಗ ಇಬ್ಬರೂ ಕೂಡ ಬಹಳ ಕಾಲದವರೆಗೆ ಜೋರಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಆ ಏನೋ ಘಟೋದ್ಗಜ ಮತ್ತು ದುರ್ಯೋಧನ ಪರಸ್ಪರವಾಗಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಅಜೇಯರಾಗಿದ್ದಾರೆ. ಅವನಿಗೆ ಇವನ ಅಜೇಯ, ಅವನಿಗೆ ಅವನ ಅಜೇಯ, ಅನ್ಯೋನ್ಯವಾಗಿ ಅಜೇಯರಾಗಿದ್ದಾರೆ. ಯಾರು ಯಾರನ್ನು ಗೆಲ್ಲಿಕ್ಕೂ ಆಗೋದಿಲ್ಲ ಅಂತ ಸ್ಥಿತಿಯಲ್ಲಿ ಬಂದಿದೆ. ದ್ರೋಣಾದಿಗಳನ್ನು ನೋಡಿದರು, ಹೇಗಾದರೂ ಮಾಡಿ ಈ ದುರ್ಯೋಧನನ್ನು ರಕ್ಷಣೆ ಮಾಡಬೇಕು ಅಂತ ಅಮಿತ್ರ ಸಾಹಾಹ ಅಮಿತ್ರ ಅಸಹ ಅಮಿತ್ರ ಸಾಹಾಹ ಅಂದರೆ ಶತ್ರುಗಳು ಮಾಡಿರ್ತಕ್ಕಂತಹ ಯಾವುದೇ ಆಕ್ರಮಣವನ್ನು ಸಹಿಸುವ ಶಕ್ತಿ. ಶತ್ರುಗಳು ಮಾಡಿದ ಆಕ್ರಮಣಕ್ಕೆ ಬಲ ಪ್ರಯೋಗಕ್ಕೆ ಮಣಿಯದೇ ಇರುವುದು, ಅವನು ಸೋಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹವರು ಬಂದಿದ್ದಾರೆ ಅವನ ರಕ್ಷಣೆ ಮಾಡಲಿಕ್ಕೋಸ್ಕರ ದ್ರೋಣಾದಿಗಳು. ಆಗ ಇವರೇನು ಮಾಡಿದ ಕೇಳಿ, ಇವನು ಸೀದಾ ಗಗನಕ್ಕೆ ಹೋಗಿಬಿಟ್ಟಂತ. ಆಕಾಶ ಮಾರ್ಗ, ಆಕಾಶ ಮಾರ್ಗದಲ್ಲಿ ಇದ್ದು, ಯಾಕೆಂದರೆ ಆಕಾಶ ಮಾರ್ಗ ಸಾಕು ಬಾಣ ಬಿಡೋದು ಬಹಳ ಕಷ್ಟ, ನೆಲದಲ್ಲಿ ಸ್ವಚ್ಛ ಮಾಡೋದು ಆಕಾಶದಿಂದ ಬಾಣ ಬಿಡೋದು ಕಷ್ಟ, ಯಾಕೆ ಪ್ರಾಕ್ಟೀಸ್ ಇಲ್ಲ, ಭೂಮಿಯಲ್ಲಿ ನಿಂತೇ ಯುದ್ಧ ಮಾಡಿ ಅಭ್ಯಾಸ. ಇವನು ಮೇಲಕ್ಕೆ ಆಕಾಶ ಮೇಲೆ ಮೇಲಕ್ಕೆ ಹೋದ, ಹೋಗಿ ಎಲ್ಲರೂ ಚೆನ್ನಾಗಿ ತೋರ್ತಾರೆ, ಮೇಲ್ಗಡೆಯಿಂದ ಎಲ್ಲರೂ ಹೊಡೆಯೋದು ಸುಲಭ, ಕೆಳಗಡೆಯಿಂದ ಆಗೋದಿಲ್ಲ, ಮೇಲ್ಗಡೆ ಒಳ್ಳೆ ಚೆನ್ನಾಗಿರುತ್ತೆ ಅಲ್ವಾ, ಹೊಡೆದು ಸುಲಭ. ಆಕಾಶಕ್ಕೆ ಹೋಗಿ ಎಲ್ಲರಿಗೂ, ಯಾಕೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಅವರು, ದ್ರೋಣ ಶಲ್ಯ ಮತ್ತು ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಭೂರಿಶ್ರವ ಕೃತವರ್ಮ ಎಲ್ಲರೂ ಬಂದಿದ್ದಾರೆ, ಮುತ್ತಿಗೆ ಹಾಕಿಬಿಟ್ಟಂದ್ರೆ ಎಲ್ಲರೂ ಕೂಡ ಮಾಡ್ತೇನೆ ಇವರಿಗೆ ಬಗೆ ಅಂತ ಸೀದಾ ಆಕಾಶಕ್ಕೆ ಹೋಗಿ ಎಲ್ಲರ ಮೇಲೂ ಬಾಣ ಬಿಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಗಾಣ ಬಿಟ್ಟಂತೆ, ಅದು ಏನು ಸ್ಥೂಲತಮಯ ಸುವೈಗೆ, ದೊಡ್ಡ ದೊಡ್ಡ ಸ್ಥೂಲವಾದ ಬಾಣವನ್ನು, ನಿಶ್ಚಿತವಾದ ಬಾಣವನ್ನು ಬಿಡ್ತಾ ಇದ್ದಾನೆ ಒಬ್ಬನೇ. ಇವರೆಲ್ಲ ಆಯ್ತಾ ತಮಗ್ರಂ, ಯಾಕೆ ಒಬ್ಬರನ್ನೇ ಬಹಳ ಮಂದಿ ಆವರಿಸಿಬಿಟ್ಟಿದ್ದಾರೆ ನೋಡಿದ್ರು ಭೀಮಸೇನ ದೇವರು. ತಮಗ್ರಮೇ ಅಗ್ರೈಹಿ ರತಿಭಿ ಪರಿಷ್ಕೃತ ನಿರೀಕ್ಷ ಭೀಮೋ ಅಭ್ಯಗಮತ್ ಸಮಸ್ತಾನ್, ಆಗ ಮಾಡ್ತೇನೆ ಅಂತ ಹೇಳ್ಕೊಂಡು ಆಗ ಭೀಮಸೇನ ದೇವರು ಬಂದಿದ್ದಾರೆ. ದ್ರೋಣೋತ್ರ ಭೀಮ ಪ್ರಹಿತೈ ರಸೋತ್ತಮಿ ಸುಪೀಡಿತ ಪ್ರಾಪ್ತ ಮೂರ್ಛ ಪಪಾದ. ಆಗ ಭೀಮಸೇನ ದೇವರು ಸಾರಿಯಾಗಿ ಪ್ರಯೋಗ ಮಾಡಿದ್ದ ಬಾಣದಕ್ಕೆ ತೀಕ್ಷ್ಣವಾದ ಬಾಣದ ಹೊರತ ತಿಂದು ಮೂರ್ಛೆ ಬಿದ್ದು, ಮೂರ್ಛೆಗೊಂಡು ಬಿದ್ದುಬಿಟ್ರಂತೆ. ಸಾರಿ ರುಚಿ ತೋರಿಸಿದ್ದಾರೆ, ಇಷ್ಟೊತ್ತರ ಸ್ನೆಲ್ಲಕ್ಕೆ ಯುದ್ಧ ಮಾಡ್ತಾ ಇದ್ದರು, ಈಗ ಜೋರಾಗಿ ಯುದ್ಧ ಮಾಡಿದ್ದಾರೆ. ಅಷ್ಟೇ ದ್ರೋಣಿಂ ಕೃಪಾಧ್ಯಾನ ಸುಯೋಧನ ಸಸೂಯೋಧನ ಚಟಾರ ಭೀಮೋ ವಿರತಾನ ಕ್ಷಣನ, ಒಂದು ಕ್ಷಣ ಮಾತ್ರದಲ್ಲಿ ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ದುರ್ಯೋಧನಾದಿಗಳ ರಥವನ್ನೇ ಪುಡಿ ಪುಡಿ ಮಾಡಿದ್ದಾರೆ. ನಿರಾರ್ಯ ಮಾಣ ತ್ರಿಕೋದರೇನ ಘಟೋತ್ಕಜತ್ತಾನ್ ಪ್ರವರ್ಷದಾಯಿಕೈ, ಭೀಮಸೇನ ದೇವರು ಅವ್ರನ್ನೆಲ್ಲ ತಡಿತಾ ಇದ್ದಾರೆ. ಆಗ ಘಟೋತ್ಕಜ ಏನು ಮಾಡಿದಂದರೆ ಮತ್ತೆ ಆ ಅಶ್ವತ್ಥಾಮಾಚಾರ ಮೊದಲಾದವನ್ನ ಬಾಣದ ಮಳೆಯನ್ನೇ ಸುರಿಸಿದ್ದಾನೆ ಅವರ ಮೇಲೆ. ತೇನಾಂಬರ ತೇನ ತರು ಪ್ರಮಾಣ ಅಭ್ಯರ್ಥಿತ ಆಗೋರು ಅವ ಸಾಯಕೋಗೈಹಿ, ಏನ್ರಿ ಸಿಕ್ಕಾಪಟೆ ಬಾಣ ಬಿಡ್ತಾ ಇದ್ದಾನೆ ಪುಣ್ಯಾತ್ಮ ಮೇಲ್ಗಡೆ ನಿಂತ್ಕೊಂಡು. ಭೂಮಿಯಲ್ಲಿ ಭೀಮಸೇನ ದೇವರು ಸಾರೀ ಬಾಣ ಬಿಡ್ತಾ ಇದ್ದಾರೆ, ಮೇಲ್ಗಡೆ ಅಪ್ಪ ಕೆಳಗಡೆ ಮಗ, ಅಲ್ಲ ಮೇಲ್ಗಡೆ ಮಗ ಕೆಳಗಡೆ ಅಪ್ಪ, ಜೋರಾಗಿ ಪುಂಕಾನುಪುಂಕಾಗಿ ಬಾಣದ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಆವಾಗ ಪೇತುರ್ ನೇದು ಪ್ರಾದ್ರವಂಶ ಅತಿಭೀತಾ, ಎಲ್ಲರೂ ಕೂಡ ಕೆಲವರು ಹೊಡೆತ ತಿಂದು ಕೆಳಗೆ ಬಿದ್ದರು, ಕೆಲವರು ಓಡಿ ಹೋದರು. ಸರ್ವಾಂಶತಾನ್ ಶಿಬಿರಂ ಪ್ರಾಪಯಿತ್ತ ವಿನಾ ಭೀಷ್ಮಂ ಕೋರವನ್. ಭೀಮಸೇನ ದೇವರು ಏನು ಮಾಡಿದ್ರಂದ್ರೆ ಎಲ್ಲವರು ನಾನ್ ಸ್ಟಾಪ್ ಓಡಿದೆ ಶಿಬಿರಕ್ಕೆ ಓಡಿಸಿಬಿಟ್ರಂತೆ ಭೀಷ್ಮಾಚಾರ್ಯನ ಹೊರತು ಬೇರೆ ಎಲ್ಲರೂ ಓಡಿಬಿಟ್ರು. ಆ ರೀತಿಯಾಗಿ ಜೋರಾಗಿ ಶರತಾಡನ ಮಾಡಿದ್ದಾರೆ ಭೀಮ. ಮೇಲ್ಗಡೆಯಿಂದ
ಘಟೋದ್ಗಜ, ಕಡೆಗಿನಿಂದ ಭೀಮಸೇನ. ಘಟೋದ್ಗಜಶ್ಚ ಭೀಮ ಮತ್ತು ಘಟೋದ್ಗಜ ಇಬ್ಬರು ಕೂಡ ಅವರನ್ನು ಓಡಿಸಿ ಸಿಂಹನಾದ ಮಾಡಿಬಿಟ್ರಂತೆ. ಅವರ ನಾದದಿಂದ, ಹರ್ಷದ ನಾದದಿಂದ ಇಡೀ ಮೂರು ಲೋಕವೇ ತುಂಬಿ ಹೋಯ್ತಂತೆ. ಅಷ್ಟು ಜೋರಾಗಿ ಸಿಂಹನಾದ ಮಾಡಿದ್ದಾರೆ. ದುರ್ಯೋಧನಾಥ ಸ್ವಜನೈ ಸಮೇತ ಪುನಃಪ್ರಾಯಾತರಣ ಭೂಮಿಂ ಸ ಭೀಷ್ಮಂ ಜಯೋಪಾಯಂ ಪೈಮಸೇನೆ ಅಪ್ರತ್ಯತ್ವಸ್ಯೈವ ಸಪ್ರಾಹ ಕಥಮ್ರಜೇತಿ. ಅಲ್ಲ ತಲೆ ಸರಿ, ಈಗ ಅವನಿಗೆ ತಲೆ ವಿಷಯ ಆಯಿತು. ಸಗಾಢ ವಿದ್ದೋ ವ್ಯತಿತೋ ವಯೋವೃದ್ಧಶ್ಚ ಭಾರತ ಪ್ರರಷ್ಟ ಸಂಜ್ಞ ಸಹಸಾ ರಥೋಪಸ್ಥ ಉಪಾವಿಶತ್ ತಂ ಪ್ರತ್ಯವಿದ್ಯ ದಶಭಿರ್ ಭೀಮಸೇನ ಶಿಲೀಮುಖೈ. ಭೀಮಸೇನರ ಗಾಢವಾದ ಹೊಡೆತಕ್ಕೆ ಸಿಕ್ಕಿ ವ್ಯಥೆಗೊಂಡು ವಯೋವೃದ್ಧರಾಗಿರ್ತಕ್ಕಂತಹ ಯಾರು, ವಯೋವೃದ್ಧರಾಗಿರ್ತಕ್ಕಂತಹ ಯಾರು, ಕೃಪಾ ಆಚಾರ್ಯರು ಅಲ್ವಾ, ಅಲ್ಲ ಇನ್ನು ದ್ರೋಣಾಚಾರ್ಯರು. ಏನು ಮಾಡಿದರು ಪಾಪ, ಏನು ಮಾಡಿದ್ರಿ ದ್ರೋಣಾಚಾರ್ಯರು? ರಥದಲ್ಲಿ ಕುತ್ಕೊಂಡ್ಬಿಟ್ರು, ಏನು ಮಾಡಲಿಕ್ಕೂ ಆಗಿಲ್ಲ ಅವರಿಗೆ. ಅಷ್ಟು ಜೋರಾಗಿ ಕ್ಲೇಷ ಇದು ಮಾಡಿದ್ದಾರೆ. ಅದನಂತರ ದುರ್ಯೋಧನ ತನ್ನ ಸೇನಾ ಸಮೇತವಾಗಿ ಮತ್ತೆ ರಣಭೂಮಿಗೆ ಬಂದಿದ್ದಾನೆ. ದುರ್ಯೋಧನ ಸಮೇತ ಪುನಃಪ್ರಾಯ ರಣಭೂಮಿ ಸ ಭೀಷ್ಮಂ ಕೇಳ್ತಾನೆ ಭೀಷ್ಮಾಚಾರ್ಯರ ಹತ್ರ, ನೋಡಿ ಈ ಘಟೋದ್ಗಟ ಸಿಕ್ಕಾಪಟ್ಟೆ ಯುದ್ಧ ಮಾಡ್ತಾನ್ರಿ, ಏನು ಮಾಡಬೇಕು? ಭೀಮಸೇನೆ ಜಯೋಪಾಯಂ ಸ್ವಸ್ಯವೇ, ನಾನೇ ಈ ಆಗ ಘಟೋದ್ಗಟನ ಗೆಲ್ಲಬೇಕು. ಅದಕ್ಕೇನು ಮಾಡಬೇಕು ಹೇಳ್ರಿ? ನೀನು ಸದ್ಯ ಹೋಗಬೇಡ, ನಿನ್ನಿಂದಾಗೋಲ್ಲ, ನೀನು ಹತ್ರ ಹೋಗಲ್ಲ, ಗೆಲ್ಲಬೇಕಷ್ಟೇ. ನಾನೇ ಗೆಲ್ಲಬೇಕಂತ ಹಠ ಇಡಬೇಡ, ನಿನ್ನಿಂದ ಆಗೋದಿಲ್ಲ, ಹೋಗಬೇಡ, ನೀನು ಹೋಗಬಲ್ಲ. ಯಾರನ್ನು ಕಳಿಸು? ಪ್ರಾಗ್ಜ್ಯೋತಿ ಸಂಚೈವ ಘಟೋದ್ಗಜಾಯ, ನೀನು ಹೋಗಬೇಡ, ನೀನು ಗೆಲ್ಲಬೇಕಾದ್ರೆ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಹೋಗಿ ಹೋಗಿ ಯಾರನ್ನ ಕಳಿಸಿದ ಅಂತ ಹೇಳಿಬಿಟ್ರೆ, ಆ ಇವನಿದ್ದಾನಲ್ಲ ಭಗದತ್ತ, ಅವನು ಕಳಿಸ್ತಾ ಇದ್ದಾರೆ ಭೀಷ್ಮಾಚಾರ್ಯ. ಸಪ್ರಾಪ್ಯ ಹೈರಂಭ ಅಯೋಧಯದ್ ಬಲಿ ಸಚಾರ್ಧಯ ಮಾತ ಸಕುಂಜರಂ. ಆವಾಗ ಅವನು ಬಂದಿದ್ದಾನೆ ಭಗದತ್ತ, ಆ ಯಾವ ಘಟೋದ್ಗಜರ ಯುದ್ಧಕ್ಕೆ ಬಂದಿದ್ದಾನೆ. ಆವಾಗ ಅವನೇನು ಮಾಡಿದ ಘಟೋದ್ಗಜ, ಬಹಳ ಬಲಿಷ್ಠ, ಆನೆ ಸಹಿತವಾಗಿರ್ತಕ್ಕಂತಹ ಭಗದತ್ತನ ಸಾರಿ ಪೀಡಿಸಿದ್ದಾನೆ, ಮರ್ದನ ಮಾಡಿದ್ದಾನೆ. ತೇನಾರ್ಥಿತ ಅಪ್ರಾಯಣೋ ಶೂಲಮಸ್ಮಿ ಎತ್ತ ವಿಪ್ಲತ್ಯ ತದಾ ಘಟೋದ್ಗಜ. ಸಿಕ್ಕಾಪಟ್ಟೆ ಹೊಡೆತ ತಿಂದಿದ್ದಾನಲ್ವಾ, ಬಾಣದ ರುಚಿ ತೋರಿಸಿಬಿಟ್ಟಿದ್ದಾನೆ ಘಟೋದ್ಗಜ. ಸೊ ಯಾರಿಗೆ? ಇವನಿಗೆ, ಭಗದತ್ತನಿಗೆ. ಅವನಿಗೆ ಕೋಪಗೊಂಡು ಏನು ಮಾಡಿದಂದರೆ ಅವನ ಮೇಲೆ ಒಂದು ಶೂಲ ತ್ರಿಶೂಲವನ್ನು ಎಸೆದುಬಿಟ್ಟಂತೆ. ಶೂಲ ಎಸೆದಾಗ ಘಟೋದ್ಗಜ ಏನು ಮಾಡಿದೆ ಗೊತ್ತುಂಟ ಕೇಳಿ, ಸೀದ ಮೆಲಕೋದ. ಅರ್ಥ ಆಯ್ತಾ? ವ್ಯತ್ಯ ಅಭಿಪ್ಲತ್ಯ ಹೀಗೆ ಎಸೆದಿದ್ದ, ಮೇಲಕ್ಕೆ ಹಾರಿ, ಮೇಲಕ್ಕೆ ಹಾರಿದ ಆಕಾಶಕ್ಕೆ ಹಾರಿ ಅದು ಹಿಡ್ಕೊಂಬಿಟ್ಟಂತೆ. ಹಿಡ್ಕೊಂಬಿಟ್ಟು ಮಂಡಿಯಲ್ಲಿ ಇಟ್ಕೊಂಡು ಟಕ್ ಅಂತ ಕಟ್ ಮಾಡಿದೆ. ಹೀಗೆ ಏನಿಲ್ಲ, ಕಟ್ಗೆ ಗಿಟ್ಕೆ ಎಲ್ಲ ಇದು ಮಾಡ್ಲಿಕ್ಕಾದ್ರೆ ಅವ್ರಿಗೇನು ಬೇಕಾಗಿಲ್ಲ, ಹೀಗೆ ಮಾಡಿ ತುಂಡು ಮಾಡಿದ್ರೆ ಬಂದ್ಬಿಡೋದು. ಇಲ್ಲಿ ಇಟ್ಕೊಂಡ್ಬಿಟ್ಟಂತ, ಮಂಡಿಯಲ್ಲಿ ಇಟ್ಕೊಂಡು ಕಟ್ ಮಾಡಿದ್ರು, ಹಾಂ ಕಟ್ ಮಾಡಿಬಿಟ್ಟು ಸಂತೋಷಪಟ್ಟಂತ. ಪ್ರಕೇಶ ಜಾನಂ ಶೂಲಂ ಪ್ರಪಂಚ ಜಾನಂ ಆರೋಪ್ಯ ದೇವ ಜನಷತ್ವ ದೀಕ್ಷಾ. ಏನಪ್ಪ ಶಕ್ತಿ ಆಯ್ದು ಬಿಟ್ಟಾಗ ಚಂಗನೆ ಮೇಲಕ್ಕಾರಿ. ಯಾಕೆ ಭೀಮಸೇನ ದೇವರು ಹನುಮಂತ ದೇವರನ್ನು ಮಾಡುವ ಕೆಲಸ, ಈಗ ಭೀಮನ ಮಗ ಮಾಡಿಬಿಟ್ಟ ಕೆಲಸವನ್ನು, ಮೇಲೆ ಚಂಗನೆ ಹಾರಿ ಮಂಡಿಯಲ್ಲಿ ಇಟ್ಕೊಂಡು ಟಂಗ್ ಮಾಡಿ ಬಿಸಾಕ್ಬಿಟ್ಟ. ಎಲ್ಲರೂ ಸಂತೋಷಪಟ್ಟರಂತೆ ಆ ಸಂದರ್ಭದಲ್ಲಿ, ದೇವತೆಗಳು ಕೂಡ. ಸದಾ ತತಸೈವ ಪದಾನುಗಾನಪೋ ಜಗಾನತಂ ಮಾರುತಿ ರಭ್ಯಾದ್ರನೆ. ಆಗ ಅಯ್ಯೋಬ ಆ ಭಗದತ್ತ ಇದ್ದಾನಲ್ಲ, ಅವನ ಅನುಚರರು ಕಾಲಾಳುಗಳಿದ್ದರಲ್ಲ, ಅವ್ರನ್ನೆಲ್ಲ ನಾಶ ಮಾಡಿಬಿಟ್ಟ ಭಗದತ್ತ. ತಂ ಮಾರುತಿ ರಭ್ಯಾದ್ರನೆ, ಆವಾಗ ಅವನನ್ನು ಎದುರಿಸ್ಲಿಕ್ಕೆ ಯಾರು ಬಂದರು? ಯಾರನ್ನ? ಭಗದತ್ತನ ಎದುರಿಸಲಿಕ್ಕೋಸ್ಕರ ಮತ್ತೆ ಭೀಮಸೇನ ದೇವರು ಬಂದಿದ್ದಾರೆ. ಸಪ್ರಾಯಣೋದು ಭೀಮಸೇನಾಯ ವೀರೋ ಗಜಂ ತಮಸ್ ತಮ್ ಅಸ್ತಂಭೈದ ಆಚುತಾಯ ಕೈ. ಅವನೇನು ಮಾಡಿದ, ಅವನಿಗೆ ಒಳ್ಳೆ ಬಲ ಯಾವುದ್ರಿ? ಆನೆ, ಆನೆ ಚುಬಿಡ್ತಾನೆ. ಅಯ್ಯೋ 10,000 ಆನೆ ಬರೋಕ್ಕಿಂತ ಜಾಸ್ತಿ ಬಲ ಇದೆ ಈ ಆನೆ, ಏನದು ಒಂದು ಸತ್ಯ ಅನಾಮತ್ತಾಗಿ ಎತ್ತೇನು ಬಿಡ್ಬಿಡ್ತಾರೆ, ಬಿಸಾಡ್ಬಿಡ್ತಾರೆ ಭೀಮಸೇನ ದೇವರು. ಆ ಆನೆಯನ್ನು ಚುಬಿಡ್ತಾನಂತೆ ಭೀಮಸೇನಿಗೆ. ಆವಾಗ ಭೀಮಸೇನ ದೇವರು ಏನು ಮಾಡಿದ್ರು ಅಂದರೆ, ಅದನ್ನು ಚೆನ್ನಾಗಿ ಬಾಣದಿಂದ ಹೊಡೆದು ಸ್ತಂಭೀಭೂತವಾಗಿ ಏನು ಅದು ಅಲ್ಲಾಡಬಾರ್ದು, ಸ್ತಬ್ಧ ಆಗುವಂತೆ ಮಾಡಿದ್ರಂತೆ ಭೀಮಸೇನ ದೇವರು. ನಿಷ್ಪಂದ, ನಿಸ್ತಬ್ಧ ಆಗಿರೋದು, ಏನೂ ಮಾಡೋ ಹಾಗಿಲ್ಲ, ಸ್ತಬ್ಧ ಹಾಗೆ ಮಾಡಿಬಿಟ್ಟಿದ್ದಾರೆ ಭೀಮಸೇನ ದೇವರು. ಆವಾಗ ಮತ್ತೇನಾಯಿತು, ಈ ರೀತಿಯಾಗಿ ಭೀಮಸೇನದ ಬಾಣದ ಪ್ರಯೋಗದಿಂದ ಸ್ತಬ್ಧವಾಗಿರ್ತಕ್ಕಂಥ ಆನೆ ಆದಾಗ ಭೀಮಸೇನನ ಕುದುರೆಗಳನ್ನೆಲ್ಲ ಬಾಣದಿಂದ ಕಟ್ ಮಾಡಿದಂತೆ. ಆದರೆ ಕುದುರೆಗಳನ್ನ ಸಿಕ್ಕಾಪಟ್ಟೆ ಕುದುರೆ ಮೇಲೆ ಬಾಣ ಪ್ರಯೋಗ ಮಾಡಿದ್ದಾನೆ. ಈ ಯಾರು? ಇವನು ಭಗದತ್ತ. ಯಾಕೆಂದರೆ ನನ್ನ ಆನೆಗೆ ಈ ರೀತಿ ಮಾಡಿದ್ದಕ್ಕೆ ಅವನು ಕುದುರೆಗೆ ಬುದ್ಧಿ ತೋರಿಸ್ತಾನೆ, ಬುದ್ಧಿ ಕಲಿಸ್ತೇನೆ ಅಂತ ಹೇಳ್ಕೊಂಬಿಟ್ಟು ಬಾಣ ಪ್ರಯೋಗ ಮಾಡಿ
ಭೀಮನ ಕುದುರೆಗಳಿಗೆ ಸಾಗತ್ ಹಿಂಸೆ ಕೊಟ್ಟ. ಆ ಕುದುರೆಗಳೆಲ್ಲ ಓಡಿಬಿಟ್ಟವು. ಸೊ ಅಭ್ಯರ್ಥಿತ ಅಶ್ವತ ಗದಾಂ ಪ್ರಗಶ್ಯ. ಆವಾಗ ಕುದುರೆಗಳಿಗೆ ಭಾಳ ಏನು ಮಾಡಲಿಕ್ಕಾಗಿಲ್ಲ, ಪಾಪ ಸಿಕ್ಕಾಪಡೆ ಕುದುರೆಗಳೆಲ್ಲ ಪೀಡಿತವಾಗಿದೆ. ಆಗ ಗದ ಹಿಡ್ಕೊಂಡ್ರಂತೆ, ಗದಾಂ ಪ್ರಗಶ್ಯ ಹಂತಂ ನೃಪಂತಂ ಸಗಜಂ ಸಮಾಸತ. ಗದ ಹಿಡ್ಕೊಂಡ್ಬಿಟ್ಟು ಭೀಮಸೇನ ದೇವರು ಆ ಗಜಾಸಹಿತನಾಗಿರ್ತಕ್ಕಂತಹ ಆ ಭಗದತ್ತನನ್ನು ಕೊಲ್ಲಿಕ್ಕಂತ ಸನ್ನದ್ಧರಾದ್ರು. ಸಹಂತು ಕಾಮೇನ ವೃಷಾಭಿಪನ್ನೋ ಭೀಮೇನ, ಮುಂದುಗಡೆ ಕೊಲ್ಲಬೇಕಂತ ಗದೆ ಹಿಡ್ಕೊಂಡು ಬಂದಿದ್ದಾನೆ ಕೋಪದಿಂದ ಭೀಮಸೇನ. ಹಿಂದ್ಗಡೆಯಿಂದ ಏನು ಮಾಡಿದ್ರಂತೆ ಕೃಷ್ಣ ಪರಮಾತ್ಮ, ಕೇಳಿ, ಅರ್ಜುನ ಸಹಿತವಾಗಿ ಬಂದಿದ್ದ. ಯಾಕೆ, ಎಲ್ಲಾದರೂ ಒಂದು ಪಕ್ಷಕ್ಕೆ ಅಸ್ತ್ರ ಪ್ರಯೋಗ ಮಾಡಿದರೆ ಅದನ್ನು ತಾನು ಏನು ಮಾಡಬೇಕು, ಅದನ್ನು ಸ್ವೀಕಾರ ಮಾಡಬೇಕು ಅಂತ. ಕೃಷ್ಣೇನ ಅಸ್ತ್ರಂ ವೈಷ್ಣವಂ ತದ್ಗೃಹೀತಂ ಸಹಾರ್ಜುನೇನ ಅಪಯಯೋ ಸುಭೀತ. ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ, ಭೀಮ ಅರ್ಜುನ ಸಹಿತವಾಗಿ ಕೃಷ್ಣ ಬರ್ತಾ ಇದ್ದಾರೆ. ಮುಂದ್ಗಡೆ ಯಾರಿದ್ದಾರೆ, ಭೀಮಸೇನ ದೇವರು ಬರ್ತಾ ಇದ್ದಾರೆ. ಗದೆ ಹಿಡ್ಕೊಂಡು ಹಿಂದ್ಗಡೆಯೂ ಕಷ್ಟ, ಈ ಮುಂದ್ಗಡೆ ಕಷ್ಟ, ಸಿಕ್ಕಾಪಟ್ಟೆ ಭಯಗೊಂಡಂತೆ, ಹೊರಟೋಗ್ಬಿಟ್ಟ, ಓಡಿ ಹೋಗಿಬಿಟ್ಟಂತೆ. ತಸ್ಮಿನ್ ಗತೆ ಭೀಮ ಸೇನಾರ್ಜುನಾಭ್ಯಾಮ್ ವಿದ್ರಾವಿತೆ ರಾಜ ಸಂಘೇ ಸಮತ್ತೆ. ಅವನು ಓಡಿ ಹೋದ ನಂತರ ಎಲ್ಲ ರಾಜರ ಸಮುದಾಯವು ಕೂಡ ಭೀಮ ಅರ್ಜುನರು ಸೇರಿಕೊಂಡು ಓಡಿಸಿಬಿಟ್ಟಿದ್ದಾರೆ. ಭೀಷ್ಮಸೇನಾಂ ಅಪಹೃತ್ಯ ಅಪಯಾತೋ ದುರ್ಯೋಧನಸ್ತಂ ನಿಶಿತಾ ಉಪಜಗ್ಮಿವಾನ್. ಭೀಷ್ಮಾಚಾರ್ಯರು ಸೇನೆಯನ್ನೆಲ್ಲ ಆಯಿತು ನಮ್ಮ ಕತೆ ಮುಗೀತು ಅಂತ ಹೇಳ್ಕೊಂಡು ಆ ದಿವಸ ಸೀದಾ ಕರ್ಕೊಂಡು ಹೋಗಿಬಿಟ್ರಂತೆ. ಭೀಷ್ಮಸೇನಾಂ ಅಪಹತ್ಯ ಅಪಯಾತ ಹೊರಟೋಗಿಬಿಟ್ರು. ದುರ್ಯೋಧನ ರಾತ್ರಿ ಕಾಲದಲ್ಲಿ ಬಂದು ಅವರ ತಲೆ ತಿನ್ನಲಿಕ್ಕೆ ಶುರು ಮಾಡಿದ. ಮತ್ತೆ ಪುನಃ ಒಂದು ಸರ್ತಿ ತಲೆ ತಿಂದಿದ್ದ, ಈಗ ಎರಡನೇ ಸರ್ತಿ ತಲೆ ತಿನ್ನಲಿಕ್ಕೆ ಬಂದ. ದುರ್ಯೋಧನಸ್ತಂ ನಿಶಿಚೋಪ ಜಗ್ಮಿವಾನ್. ಏನು, ನಾವೆಲ್ಲ ಯಾಕೆ ಸೋಯ್ತು ಸೋಲ್ತಾ ಇದ್ದೇವೆ ಅಂದರೆ, ಯಾಕೆ ಸೋಲ್ತಾ ಇದ್ದೇವೆ, ಸಾಯ್ತಾ ಇದ್ದೇವೆ ಯಾಕೆ? ನಿನಗೆ ಬುದ್ಧಿ ಇಲ್ಲ. ಅವ್ರು ಯಾರು, ಅವ್ರನ್ನ ಎದುರು ಹಾಕ್ಕೊಂಡಿದ್ದಿಲ್ಲ, ಅವ್ರು ದೇವತೆಗಳು, ಅವ್ರನ್ನ ಎದುರು ನಿನ್ನ ಆಗೋದಿಲ್ಲ. ಒಳ್ಳೆ ಮಾತ್ಕೊಂಡ್ಬಿಟ್ಟು ಅವರಿಂದ ಅರ್ಧ ರಾಜ್ಯ ಭಾರ ಕೊಟ್ಟು ಸುರಿ ಆಗಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಇದು ಇದ್ದಾಗಿದ್ದೇನೆ ಅಂತ ಮಾಡಬೇಡ. ಒಂದು ಸರ್ತಿ ಬುದ್ಧಿವಾದ ಹೇಳಿದರು, ಅದು ಕೇಳಲಿಲ್ಲ. ಒಂದು ಸರ್ತಿ ನಮಸ್ಕಾರ ಸಲಾಮ್ ಹೊಡೆದ, ಮತ್ತೆ ಮರು ದಿವಸ ಬೇಗನೆ ಕಳಿಸ್ತಾ ಇದ್ದಾನೆ ಯುದ್ಧಕ್ಕೆ. ಆಯಿತಾ, ಹೀಗೆ ಮಾಡಿದ್ದ. ಈಗ ಅದೇ ಈಗ ಮತ್ತೊಂದು ಸರ್ತಿ ಬಂದಿದ್ದಾನೆ, ಮತ್ತೆ ತಲೆ ತಿನ್ನಲಿಕ್ಕೋಸ್ಕರ ರಾತ್ರಿಗಾಲ. ಏನು ಭೂಮಿಗಳ ನೀವು ಅಂತ, ನೀವು ನನಗೆ ವಂಚನೆ ಮಾಡ್ತಾ ಇದ್ದೀರ. ದಯಾ, ನಾನು ನಿಮಗೆ ಮನಸ್ಸುಂಟೋ ಇಲ್ಲ ಮೊದಲೇ ಹೇಳಿ ಹೇಳಿ, ನೀವೊಂದು ಮಾತು ನನಗೆ ಅನುಮತಿ ಕೊಡಿ, ನಾನು ಕರ್ಣನಿಂದ ಎಲ್ಲ ಮಾಡಿಸ್ತೇನೆ. ನೀವೇನು ಉಪಯೋಗ ಇಲ್ಲ. ದಯಯಾ ಯದಿ ಮಹಾರಾಜನ್ ದೇಶ್ಯಭಾವಾನ್ ಮಮ ಪ್ರಭೋ ಮಂದಭಾಗ್ಯತೆಯ ವಾಪಿ ಮಮ ರಕ್ಷಸಿ ಪಾಂಡವಾನ್ ಅನುಜಾನೀ ಸಮರೆ ಕರ್ಣಮಾಹವ ಶೋಭಿನಂ ಸದೇಶ್ಯತಿ ರಣೇ ಪಾರ್ಥಾನ್ ಸುಸೃತ್ ಗಣ ಬಾಂಧವಾನ್. ನೀವೇನು ದಯೆಯಿಂದ ಅಥವಾ ನನ್ನ ಮೇಲೆ ದ್ವೇಷ ಉಂಟ ನಿಮಗೆ, ಯಾಕೆ ರೀತಿಯಾಗಿ ಮಾಡ್ತಾ ಇದ್ದೀರಾ? ಅಥವಾ ನನ್ನ ದೌರ್ಭಾಗ್ಯ ನೋಡಬೇಕು, ಪಾಂಡವರನ್ನೆಲ್ಲ ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದೀರಾ? ನನ್ನ ದೌರ್ಭಾಗ್ಯ ಇದು. ನಿಮ್ಮನ್ನ ಶತ್ರು ಪಾಂಡವನ ಕೊಲ್ಲಿಕ್ಕೂ ನಾನು ನಿಮ್ಮನ್ನು ಸೇನಾನಾಯಕನ ಮಾಡಿಕೊಂಡ್ರೆ ಏನು ಮಾಡ್ತಿದ್ರಿ? ಪಾಪ ಪಾಂಡವರ ಮೇಲೆ ಬಹಳ ದಯ, ನನ್ನ ಮೇಲೆ ನಿಮಗೆ ದ್ವೇಷ ನೋಡಬೇಕು, ಅಥವಾ ನನ್ನ ಭಾಗ್ಯ ಬ್ಯಾಡ್ ಲಕ್, ನನ್ನ ದೌರ್ಭಾಗ್ಯ ಇದು, ಅದಕ್ಕೋಸ್ಕರ ನೀವು ಪಾಂಡವರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ. ಯಾರನ್ನು ಕೊಲ್ಲಬೇಕು ನಿಮ್ಮ ಸೇನಾನಾಯಕನಾಗಿ ಮಾಡಿದ್ನೋ, ನೀವೇ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಾ? ಅವರ ಮೇಲೆ ಒಂದು ಒಳ್ಳೆ ನಿಮಗೆ ದಯಾಭಾವ ಇರಬೇಕು, ಅಥವಾ ನನ್ನ ಮೇಲೆ ದ್ವೇಷವೋ ಯಾರಿಗೊತ್ತು, ಅಥವಾ ನನ್ನ ದೌರ್ಭಾಗ್ಯ ಇದು, ಅದಕ್ಕೋಸ್ಕರ ಪಾಂಡವರನ್ನ ಶತ್ರುವನ್ನು ರಕ್ಷಣೆ ಮಾಡ್ತಾ ಇದ್ದೀರಾ ಸೇನಾನಾಯಕರಾಗಿ. ನೀವು ಅನುಜ್ಞೆ ಕೊಡಿ, ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾನು ನಿಜವಾಗಿ ಕೂಡ ಕರ್ಣನನ್ನೇ ವ್ಯವಸ್ಥೆ ಮಾಡ್ತೇನೆ. ಅವನು ಬೇಕಾದ ಎಲ್ಲ ಸಭಾ ಸಪರಿವಾರದನ್ನು ಕೊಲ್ಲಿಕ್ಕೆ ಸಮರ್ಥ. ನೀವು ದೊಡ್ಡವರು ಕೊಟ್ಟಿದ್ದೇನೆ ಅಂತ ನಿಮಗೆ ಆಗೋದಿಲ್ಲ ಅಂತಾದರೆ ನೀವು ಅನುಜ್ಞೆ ಕೊಡಿ, ನಾನು ಅವನನ್ನೇ ಮಾಡ್ತೇನೆ ಅಂತ ಈ ರೀತಿಯಾಗಿ ಕ್ರೂರವಾದ ಮಾತನಾಡಿದಾಗ, ಸತ್ಯಂ ಚಕ್ರೇ ಸತ್ಯಂ ಮೃತ್ಯು ಭಯಂ ಯಹಯ, ಮರಣದ ಭಯ ಇಲ್ಲದೇನೆ ಶಪಥ ಮಾಡಿದ್ರಂತೆ, ಶಕ್ತ್ಯಾ ಹರಿಷ್ಯಾಮಿ ಪರಾನಿತಿ ಸ್ಮಚ.